ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ದೇವರಾಜ್ ರಾಯಬಾಗಿ. ತಾವೇ ತೋಡಿದ ಖೆಡ್ಡಕ್ಕೆ ಬಿಜೆಪಿ ಬೀಳ್ತಾ ಇದೆಯೇ? ಹೀಗೊಂದು ಅನುಮಾನ ದೇಶದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಭಾರಿ ಆತ್ಮವಿಶ್ವಾಸದಲ್ಲಿ ಓಡಾಡ್ತಾ ಇದ್ದ ಬಿಜೆಪಿಗೆ ಆ ಒಂದು ಪ್ರಶ್ನೆ ದೊಡ್ಡ ಸವಾಲಾಗಿ ನಿಂತಿದೆ. ಆ ಪ್ರಶ್ನೆ ಏನು ಗೊತ್ತಾ? ಬಿಜೆಪಿ ಗೆದ್ದರೆ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅನ್ನೋದು. ಸುಪ್ರೀಂ ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ಕ ನಂತರ ಜೈಲಿನಿಂದ ಹೊರಗಡೆ ಬಂದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಮೊದಲ ಭಾಷಣದಲ್ಲೇ ಭಾರಿ ಸಂಚಲನ ಸೃಷ್ಟಿಸಿದ್ದಾರೆ. ಯೇ ಲೋಗ್ ಇಂಡಿಯಾ ಗಠಬಂಧನ್ ಸೇ ಪೂಚ್ತೆ ಹೈನ್ ಆಪ್ಕಾ ಪ್ರಧಾನ ಮಂತ್ರಿ ಕೌನ್ ಹೋಗಾ, ಮೈ ಬಿಜೆಪಿ ಸೇ ಪೂಚ್ತಾ ಹೂನ್ ಆಪ್ಕಾ ಪ್ರಧಾನ ಮಂತ್ರಿ ಕೌನ್ ಹೋಗಾ. ಮೋದಿ ಜಿ ಅಗಲೇ ಸಾಲ 17 ಸೆಪ್ಟೆಂಬರ್ ಕೋ 75 ಸಾಲ ಕೆ ಹೋ ರಹೇ ಹೈನ್. ಬಿಜೆಪಿ ಕೆ ಅಂದರ್ ಮೋದಿ ಜಿ ನೇ 2014 ಮೇ ಮೋದಿ ಜಿ ನೇ ಖುದ್ ನೇ ರೂಲ್ ಬನಾಯಾ ಥಾ ಕಿ ಬಿಜೆಪಿ ಕೆ ಅಂದರ್ ಜೋ ಭಿ 75 ಸಾಲ ಕಾ ಹೋಗಾ ಉಸ್ಕೋ ರಿಟೈರ್ ಕರ್ ದಿಯಾ ಜಾಯೇಗಾ. ಅಬ್ ಮೋದಿ ಜಿ ಅಗಲೇ ಸಾಲ 17 ಸೆಪ್ಟೆಂಬರ್ ಕೋ ರಿಟೈರ್ ಹೋನೆ ವಾಲೇ ಹೈನ್. ತೊ ಮೈ ಬಿಜೆಪಿ ಸೇ ಪೂಚ್ನಾ ಚಾಹತಾ ಹೂನ್ ಆಪ್ಕಾ ಪ್ರಧಾನ ಮಂತ್ರಿ ಕಾ ದಾವೇದಾರ್ ಕೌನ್ ಹೈ. ದೋಸ್ತೋ ಅಗಲೇ ಸಾಲ 17 ಸೆಪ್ಟೆಂಬರ್ ತಕ್ ಅಗರ್ ಇನ್ಕಿ ಸರ್ಕಾರ ಬನಿ ತೋ ಅಗರ್ ಇನ್ಕಿ ಸರ್ಕಾರ ಬನಿ ತೋ ಪಹಲೇ ಅಗಲೇ 2 ಮಹೀನೆ ಮೇ ಯೋಗಿ ಜಿ ಕೋ ನಿಪಟಾಯೆಂಗೆ ಯೇ ಔರ್ ಉಸ್ಕೆ ಬಾದ್ ಮೋದಿ ಜಿ ಕೆ ಸಬ್ಸೆ ಖಾಸ್ ಅಮಿತ್ ಶಾ ಕೋ ಯೇ ಪ್ರಧಾನ ಮಂತ್ರಿ ಬನಾಯೆಂಗೆ. ಬಿಜೆಪಿ ಗೆದ್ದರೆ ಮೋದಿ ಪ್ರಧಾನಿ ಆಗಲ್ಲ, ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಎನ್ನುವ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯವರು ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು ಎಂದು ಪ್ರಶ್ನೆ ಮಾಡ್ತಾರೆ. ನಾನು ಬಿಜೆಪಿಯವರಿಗೆ ನಿಮ್ಮ ಪ್ರಧಾನಿ ಯಾರು ಅಂತ ಕೇಳಬಯಸುತ್ತೇನೆ. ಯಾಕಂದರೆ 17 ಸೆಪ್ಟೆಂಬರ್ ಪ್ರಧಾನಿ ನರೇಂದ್ರ ಮೋದಿ 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. 75 ವರ್ಷದ ನಂತರ ರಾಜಕೀಯ ನಿವೃತ್ತಿಯಾಗುವಂತೆಯೇ ಬಿಜೆಪಿಯೇ ನಿಯಮ ಮಾಡಿಕೊಂಡಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅವರು ಎಲ್ ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಸುಮಿತ್ರಾ ಮಹಾಜನ್ ಮತ್ತು ಯಶವಂತ್ ಸಿನ್ಹಾ ಉದಾಹರಣೆ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ಗೆದ್ದರೆ 2 ತಿಂಗಳೊಳಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಬದಲಾಯಿಸ್ತಾರೆ ಅಂತ ಹೇಳುವ ಮೂಲಕ ಕಮಲ ಪಾಳೆಯದಲ್ಲಿ ಭಾರಿ ತಲ್ಲಣ ಸೃಷ್ಟಿ ಮಾಡಿದ್ದಾರೆ. ಆದರೆ ಕೇಜ್ರಿವಾಲ್ ಅವರ ಹೇಳಿಕೆಗೆ ತಿರುಗೇಟು ನೀಡಿರುವ ಗೃಹ ಸಚಿವ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿಗೆ 75 ವರ್ಷ ತುಂಬಿದ ನಂತರ ಅವರನ್ನು ಬದಿಗೆ ಸರಿಸಲಾಗುತ್ತದೆ ಎಂಬುದು ತಪ್ಪು ಗ್ರಹಿಕೆ ಅಂತ ಹೇಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅಂಡ್ ಕಂಪನಿ ಆರ್ ಪೂರೆ ಇಂಡಿಯಾ ಅಲಯನ್ಸ್ ಕೋ ಕಹನ ಚಾಹತಾ ಹೂನ್ ಮೋದಿ ಜಿ 75 ಸಾಲ ಕೆ ಹೋ ಜಾಯ್ ಇಸ್ಸೆ ಆಪ್ಕೋ ಆನಂದಿತ್ ಹೋನೆ ಕಿ ಜರೂರತ್ ನಹಿ ಹೈ. ಯೇ ಭಾರತೀಯ ಜನತಾ ಪಾರ್ಟಿ ಕೆ ಸಂವಿಧಾನ ಮೇ ಕಹೀ ನಹಿ ಲಿಖಾ ಹೈ. ಮೋದಿ ಜಿ ಹಿ ಯೇ ಟರ್ಮ್ ಪೂರಿ ಕರೆಂಗೆ ಔರ್ ಮೋದಿ ಜಿ ಹಿ ಆಗೆ ದೇಶ ಕಾ ನೇತೃತ್ವ ಕರ್ತೆ ರಹೆಂಗೆ. ಇಸ್ಮೇ ಭಾರತೀಯ ಜನತಾ ಪಾರ್ಟಿ ಮೇ ಕೋಯಿ ಕನ್ಫ್ಯೂಷನ್ ನಹಿ ಹೈ. ಯೇ ಕನ್ಫ್ಯೂಷನ್ ಖಡಾ ಕರ್ನಾ ಚಾಹ. ಬಿಜೆಪಿಯ ಸಂವಿಧಾನದಲ್ಲಿ 75 ವರ್ಷಗಳ ಮಿತಿ ಅಂತ ನಿಯಮನೇ ಇಲ್ಲ. ಪ್ರಧಾನಿ ಮೋದಿ ಈ ಬಾರಿಯ ಅವಧಿಯನ್ನು ಪೂರೈಸಲಿದ್ದಾರೆ, ಈ ಬಗ್ಗೆ ಬಿಜೆಪಿಯಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಸ್ವತಃ ಅಮಿತ್ ಶಾ ಕೆಲವು ವರ್ಷಗಳ ಹಿಂದೆ 75 ವರ್ಷ ತುಂಬಿದವರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಡುವುದಿಲ್ಲ ಎಂದು ಹೇಳಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಲ್ಲದೆ ಗುಜರಾತ್ ಮಾಜಿ ಮುಖ್ಯಮಂತ್ರಿ ಆನಂದಿಬೆನ್ ಪಟೇಲ್ ತಮಗೆ 75 ವರ್ಷ ಆಗಿದ್ದರಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತ ಹೇಳಿರೋ ವಿಡಿಯೋ ಕೂಡ ಈಗ ಸದ್ದು ಮಾಡ್ತಾ ಇದೆ. ಪಿಛಲೆ ಕುಲ್ ಸಮಯ ಸೇ ಪಾರ್ಟಿ ಮೇ 75 ವರ್ಷ ಕಿ ಆಯು ಕೆ ಬಾದ್ ವರಿಷ್ಠ ಕಾರ್ಯಕರ್ತಾವನೆ ಅಪನಿ ಸ್ವೈಚ್ಛಿಕ ನಿವೃತ್ತಿ ಸೇ ಮುಕ್ತ ಹೋನಾ ಸ್ವೀಕಾರ ಕರ್ಕೆ ಏಕ್ ಅಭೂತಪೂರ್ವ ಪರಂಪರಾ ಆರಂಭ ಕೀ ಹೈ. ಯೇ ಸಬ್ಕೆ ಲಿಯೆ ಉದಾಹರಣೀಯ ಔರ್ ಅನುಕರಣೀಯ ಹೈ. ಇಸ್ಕಿ ವಜಹ ಸೇ ಆನೆ ವಾಲಿ ಪೀಢಿ ಕೋ ಕಾರ್ಯ ಕರ್ನೆ ಕಾ ಅವಸರ ಮಿಲೇಗಾ. ಮೇರೆ ಭಿ ನವಂಬರ್ ಮೇ 75 ಸಾಲ ಪೂರೆ ಹೋ ರಹೆ ಹೈ. ಮೇ ಇಸ್ ಫಿರ್ ಸೇ ಇಸ್ ಪತ್ರ ಕೆ ಮಾಧ್ಯಮ ಸೇ ಪಾರ್ಟಿ ಕೆ ವರಿಷ್ಠ ನೇತೃತ್ವ ಕೋ ಮುಜೆ ಮುಖ್ಯಮಂತ್ರಿ ಪದ ಕಿ ಜಿಮ್ಮೇದಾರಿ ಸೇ ಮುಕ್ತ ಕರ್ನೆ ಕಿ ವಿನಂತಿ ಕರ್ತಿ ಹೂನ್. ಇನ್ನು ಬಿಜೆಪಿ ಐಟಿಎಸ್ಎಲ್ ಮುಖ್ಯಸ್ಥ ಅಮಿನ್ ಮಾಳವೀಯ 75 ವರ್ಷ ತುಂಬಿದವರಿಗೆ ರಾಜ್ಯಸಭೆ ಸ್ಥಾನ ಕೊಡೋದೇ ಒಳ್ಳೆಯ ಐಡಿಯಾ ಅಂತ ಹೇಳಿದರು. ಆದರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಮೋದಿ ಪ್ರಧಾನಿ ಆಗುವುದಿಲ್ಲ ಅಂತ ಹೇಳಿದರೋ ಆಗ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಮುಖಂಡರು ಅದಕ್ಕೆ ಸ್ಪಷ್ಟನೆ ಕೊಡೋಕ್ಕೆ ಶುರು ಮಾಡಿದರು. ಅಂತ ಯಾವ ರೂಲ್ಸ್ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ತಮ್ಮ ಅಧಿಕಾರದ ಹಾದಿ ಸುಗಮವಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೋದಿ ಶಾ ಜೋಡಿ ಈ ನಿಯಮ ಜಾರಿಗೆ ತಂದರ? ಪಕ್ಷದಲ್ಲಿ ತಮ್ಮನ್ನು ಬಿಟ್ಟರೆ ಬೇರೆ ಯಾವ ನಾಯಕರು ಇರಬಾರದು ಅಂತ ಹಿರಿಯ ನಾಯಕರಿಂದ ರಾಜೀನಾಮೆ ಕೊಡಿಸುವಂತೆ ಮಾಡಿದರ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇಂಥ ಹೊಸ ವಿಡಿಯೋಗಳನ್ನು ನೋಡಲು ಇದಿನ.com ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.